ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾ ಅಂತ. ಈ ದಿನ ನಾನು ಜೀವನದ ಮೌಲ್ಯಗಳ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೀವನದ ಮೌಲ್ಯಗಳಲ್ಲಿ ಮೊದಲನೇದಾಗಿ ನಾನು ಇಷ್ಟಪಡುವಂಥದ್ದು, ನಾವು ಪ್ರತಿಯೊಂದು ಜೀವಿನೂ ಪ್ರೀತಿಯಿಂದ ನೋಡಬೇಕು. ಮನುಷ್ಯ ಮನುಷ್ಯನನ್ನು ಪ್ರೀತಿಯಿಂದ ನೋಡಬೇಕು. ನಾವು ಪ್ರೀತಿಯಿಂದ ನೋಡಿದಾಗಷ್ಟೇ ನಮಗೆ ಮರಳಿ ಪ್ರೀತಿ ಸಿಗುತ್ತೆ. ಹಾಗಾಗಿ ಪ್ರತಿ ಮನುಷ್ಯ ಮಾತ್ರ ಅಲ್ಲ, ಜೀವ ಸಂಕುಲದ ಪ್ರತಿಯೊಂದನ್ನು ನಾವು ಪ್ರೀತಿಯಿಂದ ಕಾಣಬೇಕು, ಭಾವಿಸ್ಕೋಬೇಕು. ಮತ್ತು ನಾವು ಸದಾ ಹಸನ್ಮುಖರಾಗಿರಬೇಕು. ನಮ್ಮಲ್ಲಿ ಎಷ್ಟೇ ಕಷ್ಟ ಇರ್ಬೋದು, ದುಃಖ ಇರ್ಬೋದು, ನೋವಿರ್ಬೋದು, ಆದರೆ ಅದ್ಯಾವುದನ್ನು ನಮ್ಮ ಮುಖಚರ್ಯೆಯಲ್ಲಿ ಬೇರೆಯವ್ರಿಗೆ ತೋರ್ಪಡಿಸ್ಕೋಬಾರ್ದು. ಸಾಧ್ಯ ಆದಷ್ಟು ಎಲ್ಲ ನಮ್ಮಲ್ಲೇ ಇಟ್ಕೊಂಡು ನಾವು ಸಮಾಜಕ್ಕೆ ಹಸನ್ಮುಖರಾಗಿಯೇ ಇರಬೇಕು. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ, ಒಂದು ದಿನಕ್ಕೆ ಒಬ್ಬರನ್ನಾದ್ರೂ ನಾವು ನಗಿಸ್ಬೇಕು. ಏನಪ್ಪ ಇದು, ಯಾರನ್ನ ಬೇಕಾದರೂ ನಗಿಸ್ಬೋದು, ಇದು ಏನು ಜೀವನ ಮೌಲ್ಯ ಅಂತ ಅನ್ಕೋಬೋದು ನೀವು. ಒಂದು ಮನುಷ್ಯನ ಒಂದು ದಿನಕ್ಕೆ ಒಂದು ಮನುಷ್ಯನಾದರೂ ನಗಿಸ್ತೀನಿ ಅಂತ ಉದ್ದೇಶ ಮಾಡ್ಕೊಳ್ಳಿ. ಎಷ್ಟು ಕಷ್ಟವಾದ ಕೆಲಸ ಅದು ಅಂತ ಗೊತ್ತಾಗುತ್ತೆ. ಕಷ್ಟದಲ್ಲಿರುವಂಥ ಒಂದು ಮನುಷ್ಯನ ಒಂದು ನಿಮಿಷ ನೀವು ನಗಿಸಿದ್ರೆ ಅವನು ಆ ಕಷ್ಟಗಳನ್ನೆಲ್ಲ ಮರೆತು ಸಂತೋಷದಲ್ಲಿರ್ತಾನೆ. ಹಾಗಾಗಿ ಅವನನ್ನು ನಗಿಸ್ದೆ ಅನ್ನೋ ಧನ್ಯತಾ ಭಾವ ನಿಮಗಿರುತ್ತೆ. ಅವನು ಒಂದು ನಿಮಿಷನಾದರೂ ನನ್ನನ್ನು ಕಷ್ಟದಿಂದ ಮರೆಯುವಂತೆ ಮಾಡಿದ್ರಲ್ಲ ಅನ್ನೋ ಧನ್ಯತಾ ಭಾವ ಅವನಿಗಿರುತ್ತೆ. ಆಮೇಲೆ ಜೀವನದಲ್ಲಿ ಕಲಿಕೆ ಬಹಳ ಮುಖ್ಯ. ಸಣ್ಣ ವಿಚಾರ ಇರ್ಬೋದು. ಎಷ್ಟೋ ಜನಕ್ಕೆ ಸೂಜಿಗೆ ದಾರ ಹಾಕಕ್ಕೆ ಕೂಡ ಬರ್ತಾ ಇರಲ್ಲ. ಒಂದು ಸಣ್ಣ ಮಗು ಅದನ್ನು ಹೇಳ್ಕೊಡತ್ತೆ ಅಂದ್ಕೊಳ್ಳಿ. ನಾವು ಓಪನ್ ಮೈಂಡೆಡಿಂದ ಅದನ್ನು ಕಲ್ತ್ಕೋಬೇಕಾಗತ್ತೆ. ಏನಪ್ಪ ಅವನೇನು ನನಗೆ ಹೇಳ್ಕೊಡೋದು, ನಾನು ಯಾಕೆ ಕಲ್ತ್ಕೋಬೇಕು ಅನ್ನೋ ಒಂದು ಉದಾಸೀನ ಭಾವ, ಧೋರಣೆ ಭಾವ ನಮ್ಮಲ್ಲಿ ಇರಬಾರ್ದು. ವಿದ್ಯೆ ಜೀವನಕ್ಕೆ ಅತ್ಯಂತ ಮುಖ್ಯವಾದ ವಿಷಯ. ವಿದ್ಯೆಯಿಂದ ಇದು ವ್ಯವಹಾರ ಜ್ಞಾನ ನಮಗೆ ಬೆಳೆಯುತ್ತೆ. ಆದರೆ ವಿವೇಕನ ನಾವು ಯಾವಾಗಲೂ ಬೆಳೆಸ್ಕೋಬೇಕು. ವಿವೇಕ ನಮಗೆ ಪ್ರತಿ ಹಂತದಲ್ಲೂ ಹೇಳ್ತಾ ಇರುತ್ತೆ, ನೀನು ಮಾಡ್ತಾ ಇರೋದು ಸರಿ, ನೀನು ಮಾಡ್ತಾ ಇರೋದು ತಪ್ಪು ಅಂತ. ಯಾವಾಗಲೂ ನಮ್ಮನ್ನು, ನಮ್ಮ ಮನಸ್ಸನ್ನು ವಿವೇಕ ಹೇಳ್ದಂಗೆ ಕೇಳಬೇಕು. ಆಮೇಲೆ ಎಲ್ಲರೂ ನಾವೆಲ್ಲ ಸಂಪಾದನೆ ಮಾಡ್ತಾ ಇರ್ತೀವಿ. ಸಂಪಾದನೆ ಮಾಡ್ತಾ ಇರುವಾಗ 1/10 ನಮ್ಮ ಸಂಪಾದನೆಯಲ್ಲಿ ನಾವು ನಮ್ಮ ಸಮಾಜಕ್ಕೆ ಕೊಡಬೇಕು. ಸಮಾಜ ನಮಗೆ ಎಷ್ಟೆಲ್ಲ ಸವಲತ್ತುಗಳನ್ನು ಕೊಟ್ಟಿದೆ, ಎಷ್ಟೆಲ್ಲ ಸೆಕ್ಯೂರಿಟಿ ಕೊಟ್ಟಿದೆ. ಹಾಗಾಗಿ ನಾವು ಸಮಾಜಕ್ಕೆ ನಮ್ಮ ಕೈಲಾದಷ್ಟು ಸಾಧ್ಯವಾದಷ್ಟು ಸಹಾಯನ ಯಾವಾಗಲೂ ಮಾಡಬೇಕು. ಈ ಎಲ್ಲ ವಿಚಾರಗಳು ಈಗ ಸದ್ಯಕ್ಕೆ ನನಗೆ ಮೌಲ್ಯಗಳಾಗಿ ಕಾಣ್ತಾ ಇದೆ. ನಾನು ಇದನ್ನು ಅಳವಡಿಸ್ಕೊಂಡು ಬರ್ತಾ ಇದ್ದೀನಿ. ನಿಮಗೂ ಸಾಧ್ಯ ಆದರೆ ಇದನ್ನು ಅಳವಡಿಸ್ಕೊಳ್ಳಿ. ನಮಸ್ಕಾರ.